ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಬೆಂಗಳೂರು ಟು ಮಂಗಳೂರು ಹೈವೇನಲ್ಲಿದ್ದೀವಿ. ಸೊ ಆಲೂರು ಹತ್ರ ಬೈರಾಪುರ ಅಂತ ಒಂದು ಊರು, ಇಲ್ಲಿ ನಮ್ಮ ಹಳ್ಳಿ ಮನೆ ಫ್ಯಾಮಿಲಿ ರೆಸ್ಟೋರೆಂಟು ಪಕ್ಕ ನಾಟಿ ಸ್ಟೈಲು. ಸೊ ಈ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಬೋರ್ಡಲ್ಲಿರೋ ಥರ ಪಕ್ಕ ನಾಟಿ ಸ್ಟೈಲ್ ಊಟ ಸಿಗುತ್ತಂತೆ. ಸೊ ನಾವು ನಮ್ಮ ಟ್ರಿಪ್ ಕೋಸ್ಟಲ್ ಟ್ರಿಪ್ ಮುಗಿಸ್ಕೊಂಡು ವಾಪಸ್ಸು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಸ್ಟಾಪ್ ಹಾಕಿದ್ದೀವಿ, ಶೂಟ್ ಮಾಡೋಣ ಅಂತ. ಸೊ ಮುಂಚೆನೇ ಇವರು ನಮ್ಮನ್ನ ಇನ್ವೈಟ್ ಮಾಡಿದರು, ಮೆಸೇಜ್ ಮಾಡಿದರು, ಅದಕ್ಕೆ ಈ ಕಡೆ ಬಂದಾಗ ಬರ್ತೀವಿ ಅಂತ ಹೇಳಿದ್ವಿ. ಸೊ ಹೆಂಗಿದ್ರು ಬಂದಿದ್ದೀವಲ್ಲ, ಸೊ ವಾಪಸ್ ಹೋಗ್ಬೇಕಾದ್ರೆ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಒಳಗೋಗೋಣ, ಅವ್ರನ್ನ ಮಾತಾಡ್ಸೋಣ, ಆಮೇಲೆ ಇದ್ರ ಏನು ಇದ್ರ ಬಗ್ಗೆ ತಿಳ್ಕೊಂಡು ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಅದರಲ್ಲಿ ಒಂದಿಷ್ಟು ಡಿಶಸ್ನ ನಾವು ಟೇಸ್ಟ್ ಮಾಡೋಣ. ಸೊ ಈಗ ತುಂಬ ಲೇಟ್ ಮಾಡಿದ್ದೀರಾ, ಒಳಗೆ ಹೋಗ್ಬಿಟ್ಟು ಊಟ ಮಾಡೋಣ ಬನ್ನಿ. ಸೊ ನಮ್ಮ ಜೊತೆ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸರ್ ಸರ್ ನನ್ನ ಹೆಸರು ಉಮೇಶ್ ಗೌಡ ಅಂತ. ಸರ್ ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ. ಸೊ ಇದು ಯಾವಾಗ ಶುರು ಮಾಡಿದ್ವಿ? ಏನು ಸರ್, ಇದು ನಮ್ಮ ಹಳ್ಳಿ ಮನೆ ಅಂತ ನಾನು ಇವಾಗ ಸ್ಟಾರ್ಟ್ ಮಾಡಿ ಇದನ್ನು ಸ್ಟಾರ್ಟ್ ಮಾಡಿ 1 ಇಯರ್ ಆಯಿತು. ಇದಕ್ಕಿಂತ ನನ್ನ ಹೋಟೆಲ್ ಎಕ್ಸ್ಪೀರಿಯೆನ್ಸ್ ಬಂದು 12 ವರ್ಷ. 12 ವರ್ಷದಿಂದ ಇದೇ ಸಕಲೇಶ್ಪುರ ಟು ಹಾಸನ್ ಹೈವೇಲೇ ನಮ್ದು ಹೋಟ್ಲ್ ಇದ್ದದ್ದು, ನ್ಯೂ ಗಂಧರ್ವ ಅಂತ. ಅದು ಈ ರೋಡ್ ವರ್ಕ್ ಬಂದು ಅಂಡರ್ಪಾಸ್ ಬಂದು ಇಟ್ಕೇನೆ ಅದನ್ನು ಕ್ಲೋಸ್ ಮಾಡಿ ಇಲ್ಲಿ ಹಳ್ಳಿ ಮನೆ ಅಂತ ಹೊಸದಾಗಿ ಓಪನ್ ಮಾಡಿದ್ದೀನಿ. ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೊಳ್ಳೆ ಜನಗಳು ಬರ್ತಾರೆ, ಸೆಲೆಬ್ರಿಟೀಸ್ ಬರ್ತಾರೆ, ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಇಲ್ಲಿ ಯಾವ ಥರ ನಾಟಿ ಸ್ಟೈಲ್ ಪಕ್ಕ ಹಳ್ಳಿ ಊಟ? ಹೌದು ಸರ್, ಪ್ರತಿಯೊಂದೂ ನಾಟಿ ಸ್ಟೈಲೇ, ಬಿಸಿ ಮುದ್ದೆ ಸಿಗುತ್ತೆ. ಆಮೇಲೆ ನಾವು ಈ ಮಾಂಸ ಎಲ್ಲನು ಈ ಸೆಲೆಕ್ಷನ್ ತರಿಸ್ಬಿಟ್ಟು ನಾವೇ ಹೋಗಿ ನೀಟಾಗಿ ಕಟ್ ಮಾಡಿಸಿ ತಗೊಂಬರೋದು. ಇಲ್ಲ, ನಾಟಿ ಈ ನಾಟಿ ಮರಿ ಬರುತ್ತಲ್ಲ ಆ ಥರದ್ದು. ನೀವು ಸೆಲೆಕ್ಟ್ ಮಾಡ್ತೀರಾ? ನಾವು ಸೆಲೆಕ್ಟ್ ಮಾಡ್ತೀವಿ, ಆಮೇಲೆ ಕಟ್ ಮಾಡ್ತೀವಿ ಸರ್. ಆಮೇಲೆ ಇದು ಮರಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ ಥರ ನೋಡ್ತೀರಾ, ಎಷ್ಟು ಕೆ ಜಿ ತೂಗಬೇಕು ಅಂದರೆ? ಏನಂದರೆ ಸರ್, ಇದು ಒಂದು 20-22 ಕೆ ಜಿ ಮರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಹಲ್ಲು ಅಂತ ಬರುತ್ತೆ, 2 ಹಲ್ಲು 4 ಹಲ್ಲು ಅಂತ. ಸೊ 2 ಹಲ್ಲಿನ ತಗೊಂಡ್ರೆ ತುಂಬ ಸಾಫ್ಟ್ ಆಗಿರುತ್ತೆ, ಈ ಬಿರಿಯಾನಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರ ಸೆಲೆಕ್ಟ್? ಹೌದು ಸರ್. ಆಮೇಲೆ ಮಸಾಲೆ ಮಾಡ್ಕೊಳ್ಳೋದು, ಇದೆಲ್ಲ ಮಸಾಲೆ ಎಲ್ಲ ಸ್ಪೈಸಸ್ ಎಲ್ಲ ಹೋಮ್ ಮೇಡ್, ನಾನೇ ತಯಾರು ಮಾಡ್ಕೊಳ್ಳೋದು. ಒಂದು ಚಿಲ್ಲಿ ಪೌಡ್ರ್ ಆಗಲಿ, ಧನಿಯಾ ಪೌಡ್ರ್ ಆಗಲಿ, ಪ್ರತಿಯೊಂದನ್ನು ನಾನೇ ತಗೊಬಂದು ಒಣಗಿಸಿ ಅದನ್ನು ಪೌಡ್ರ್ ಮಾಡ್ಕೊಂಡು ರೆಡಿ ಮಾಡ್ಕೋತೀನಿ. ನಾನೇ ರೆಡಿ ಮಾಡ್ಕೋತೀನಿ. ಪೌಡ್ರನ್ನು ಬೇರೆ ಕಡೆ ಬೇರೆ ಯೂಸ್ ಮಾಡಲ್ಲ ಸರ್, ಎಲ್ಲ ಹೋಮ್ ಮೇಡ್. ಓಕೆ ಸರಿ. ಆಮೇಲೆ ಇಲ್ಲಿ ಫೇಮಸ್ ಡಿಶಸ್ ಜನ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ಒಂದು 4 ಡಿಶ್ ಅಂದರೆ ಯಾವ್ದು ನಾವು ಇವಾಗ ಟ್ರೈ ಮಾಡಬೇಕು ಅಂದರೆ? ಸರ್, ಮಟನ್ ಬಿರಿಯಾನಿ, ಮತ್ತು ನಮ್ಮ ಹತ್ರ ಮುದ್ದೆ ಮಟನ್ ತುಂಬ ಚೆನ್ನಾಗಿರುತ್ತೆ, ಕಾಲ್ ಸೂಪ್ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮದು ಹೊಸ ಕಾನ್ಸೆಪ್ಟ್ ಅಂದರೆ ಬಿಸಿ ಮಲ್ಲಿಗೆ ಇಡ್ಲಿ, ಇದು ನಾವು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತೀವಿ. ಮಲ್ಲಿಗೆ ಇಡ್ಲಿ ಜೊತೆ ಮಟನ್ನು, ಬೋಟಿ, ಈ ಕೈಮಾ, ತಲೆ ಮಾಂಸ, ಚಿಕನ್ ಕರಿ, ಮಟನ್ ಕರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಸಾರು ಗ್ರೇವಿ ತರ? ಹೌದು, ಎಲ್ಲ ನಾಟಿ ಸ್ಟೈಲೇ. ನಾವು ವೆರೈಟಿ ಐಟಮ್ಸ್ ಯಾವ್ದನ್ನು ಜಾಸ್ತಿ ಮಾಡಲ್ಲ, ಬಟ್ ಎಲ್ಲ ನಾಟಿ ಸ್ಟೈಲ್, ಹೋಮ್ ಮೇಡ್. ಮನೇಲಿ ಯಾವ ತರ ಊಟ ಮಾಡ್ತೀವೋ ಅದೇ ತರನೇ. ಆಮೇಲೆ ಟೈಮಿಂಗ್ಸ್ ಹೇಳಿ ಯಾವ ತರ? ಸರ್, ನಮ್ದು 12 ಇಂದ ಸ್ಟಾರ್ಟ್ ಆಗುತ್ತೆ. 12 ಸ್ಟಾರ್ಟ್ ಆದ್ರೆ ನೈಟ್ 10:30 ವರೆಗೂ ಇರುತ್ತೆ.
ಕಂಟಿನ್ಯೂಸ್ ಆಗಿ ಬ್ರೇಕ್ ಏನಿರಲ್ಲ, ಕಂಟಿನ್ಯೂಸ್ ಆಗಿರುತ್ತೆ, ಓಪನ್ ಇರುತ್ತೆ, ಓಪನ್ ಆಗಿರುತ್ತೆ. ರಜಾ ಏನ ಮಾಡ್ತೀರಾ? ರಜಾ ಏನಿದ್ರು ಸೋಮವಾರ ಅಂದ್ರೆ ತಿಂಗಳಲ್ಲಿ 15 ದಿವಸಕ್ಕೆ 2 ರಜಾ ಮಾಡ್ತೀನಿ, ಅದು ಸೋಮವಾರ ಮಾತ್ರ. ತಿಂಗಳಲ್ಲಿ 2 ದಿವಸ ಅದು ಸೋಮವಾರ ಮಾತ್ರ. ಸೋಮವಾರ 2 ಸೋಮವಾರ ಇರುತ್ತೆ, 2 ಸೋಮವಾರ ರಜಾ ಇರುತ್ತೆ, 15 ದಿವಸಕ್ಕೆ 1 ರಜಾ ಮಾಡ್ತೀನಿ ನಾನು. ಆತರ ಓಕೆ ಸರಿ ಸರ್. ಆಮೇಲೆ ಇದು ಎಲೆ ಅಡಿಕೆ ಅಂದ್ರೆ ಈಗ ಒಂದು ಹಳ್ಳಿ ಮನೇಲಿ ಊಟ ಮಾಡಿದ್ರೆ ಒಂದು ಯಾವ ತರ ಅಂದ್ರೆ ಈ ಎಲೆ ಅಡಿಕೆ ಇಟ್ಟಿದ್ರೆ ಅದೊಂದು ಫೀಲ್ ಚೆನ್ನಾಗಿರುತ್ತೆ. ಬಟ್ ಬೀಡಕ್ಕಿಂತನು ಈಗ ನಮ್ಮದೇ ಆದಂತ ಒಂದು ಎಲೆ ಅಡಿಕೆ ಸುಣ್ಣ ಇದ್ರೆ ಜನ ತುಂಬಾ ಇಷ್ಟ ಪಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಊಟ ಮಾಡಿದವರು ಡೆಫಿನೆಟ್ಲಿ ಹಾಕೊಂಡೇ ಹೋಗ್ತಾರೆ. ಸೂಪರ್ ಸರ್. ಸರಿ ಸರ್, ನಾವು ಕೂಡ ಟೇಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಮಧ್ಯಾಹ್ನ ಬಂದಿರೋದ್ರಿಂದ ಊಟ ಮಾಡೋಣ ಅಂತ ಶುರು ಮಾಡಿದೆ. ಫಸ್ಟು ಮುದ್ದೆ ಮತ್ತು ಮಟನ್ ಸಾರು ತರಿಸಿದ್ದೀನಿ. ಆಮೇಲೆ ಸೈಡ್ಗೆ ಬಂದುಬಿಟ್ಟು ಇಲ್ಲಿ ಸಪ್ರೇಟಾಗಿ ಆರ್ಡರ್ ಮಾಡಿ ತರಿಸಿದ್ದು ಎಗ್ ಬೋಟಿ ಫ್ರೈ. ಸೊ ಅದು ಪೆಪ್ಪರ್ ಫ್ರೈ. ಇದೇನು ಮಾಡ್ತಾರಂದರೆ ಇಲ್ಲಿ ಎಲ್ಲನೂ ಪಕ್ಕ ನಾಟಿ ಸ್ಟೇಲು, ನಿಮಗೆ ಎಲ್ಲ ಸಾರು ಸಿಗುತ್ತೆ. ಮುದ್ದೆಗೆ ಮಟನ್ ಸಾರು, ಚಿಕನ್ ಸಾರು, ಫಿಶ್ ಸಾರು, ಅಥವಾ ತಲೆ ಮಾಂಸ ಸಾರು, ಬೋಟಿ ಸಾರು ಎಲ್ಲ ಸಿಗುತ್ತೆ. ಸೊ ನೀವೇನೋ ಬೇಕೋ ಸ್ಪೆಷಲಾಗಿ ಬೇಕು ಅಂದರೆ ಇದನ್ನು ಮಾಡಿಸ್ಕೊಬೋದು. ನಾನು ಅಷ್ಟೇ ಮಾಡಿಸ್ಕೊಂಡಿದ್ದು ಎಗ್ ಬೋಟಿ ಫ್ರೈ ಸೈಡಲ್ಲಿ ಇಲ್ಲಿ ಅಂತ. ಈಗ ಮುದ್ದೆ ಮತ್ತು ಮಟನ್ ಸಾರನ್ನ ತಿನ್ಬೋದು. ಸಾರಲ್ಲಿ ಹಚ್ಚಿಬಿಟ್ಟು ಮುದ್ದೆನ ನೀಟಾಗಿ ರೋಲ್ ಮಾಡಿ ಈ ಥರ ಮಾಡಿದ್ರೆ ನೀಟಾಗಿ ಒಳಗೋಗುತ್ತೆ, ಕಷ್ಟ ಇರಲ್ಲ ನುಂಗೋದಕ್ಕೆ. ಸೂಪರ್, ಸಖತ್ ಸ್ಟ್ರಾಂಗ್ ಆಗಿದೆ. ಬೆಜ್ಜಾನ್ ಮಸಾಲ ಭರಿತವಾಗಿ ಖಾರ ಖಾರವಾಗಿ ಅದ್ಭುತವಾಗಿದೆ. ಕೆಂಪು ಮೆಣಸಿನ ಪುಡಿ, ಕೆಂಪು ಮೆಣಸಿನ ಖಾರ ಗಂಟಲಿಗೆ ಒಂದೇ ಸಲ ಕಿಕ್ ಕೊಡ್ತು ಯಾಕಂದ್ರೆ ನುಂಗಿರೋದ್ರಿಂದ. ಸಾರು ಅದ್ಭುತವಾಗಿದೆ. ಮಟನ್ ಸಾರು ಸಪ್ರೇಟಾಗಿ ಕೊಡ್ತಾರೆ. ಸೊ ಮಟನ್ ಫ್ಲೇವರ್ ಮಾತ್ರ ಸಾರಲ್ಲಿ ಇಂಟೆನ್ಸ್ ಆಗಿದೆ. ಚರ್ಬಿ ಎಲ್ಲ ತೇಳ್ತಾ ಇರುತ್ತೆ ಲೈಟಾಗೆ. ಲೈಟಾಗಿ ಈರುಳ್ಳಿ ಎಲ್ಲ ಆಗಿರ್ತಾರೆ, ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಇರುತ್ತೆ. ಊರಲ್ಲಿ ಯಾರ್ದೋ ಮನೆಗೆ ಬಂದು ಊಟ ಮಾಡ್ತಾಯಿದ್ದೀವಿ ಅಂತ ಅನಿಸ್ತಾ ಇದೆ. ಹೋಟ್ಲಿಗೆ ಬಂದು ತಿಂತಾಯಿದ್ದೀವಿ ಅಂತ ಅನಿಸ್ತಾ ಇಲ್ಲ. ಸಾಕಲ್ಲ, ಅನ್ನಕ್ಕೆ ಎಲ್ಲನೂ ಕಲ್ಸ್ಕೊಂಡು ತಿಂತಿದ್ರೆ ಇನ್ನೂ ಮಜಾ. ಮಟನ್ ಪೀಸಸ್ಗೋಗ್ಬಿಡೋಣ. ಬೇಜಾನ್ ಚರ್ಬಿ ದೊಡ್ಡ ದೊಡ್ಡ ಪೀಸು ಹಂಗಂಗೆ ಇದೆ. ಒಳ್ಳೆ ಒಳ್ಳೆ ಮಟನ್ ನೋಡಿಸಿದ್ದಾರೆ. ಮಟನ್ನು ಮಟನ್ನಲ್ಲಿ ಒಳಗಡೆ ತೆಳುಗೆ ಚರ್ಬಿ, ಆಮೇಲೆ ಸಪ್ರೇಟಾಗೂ ಬೇಜಾನ್ ಇದೆ. ತಿಂಬಿಡುವ ಅದ್ಭುತ. ಆಹಾ, ಸಖತ ಬೇಯಿಸಿದ್ದಾರೆ, ಚೆನ್ನಾಗಿ ಬೇಯಿಸಿದ್ದಾರೆ, ಬೆಂದೋಗಿದೆ. ಮಟ್ ಇದು ಸಾಂಬಾರ್ದು ಟೇಸ್ಟೆಲ್ಲ ನೀವು ಆರಾಮಾಗಿ ಮಟನಲ್ಲಿ ಫೀಲ್ ಮಾಡ್ಬೋದು. ಚೆನ್ನಾಗಿ ಹಿಡಿದಿದೆ ಮಟನ್ನು, ಅದ್ಭುತ. ಓಹೋ, ತುಂಬ ಮಿಸ್ ಮಾಡ್ಕೊತ ಇದ್ವಿ ನಾಟಿ ಸ್ಟೈಲ್ ಊಟ. ಬೆಂಗ್ಳೂರಿಗೆ ಹೋಗೋಕ್ಕೆ ಮುಂಚೆನೇ ತಿನ್ಬಿಡ್ವಿ. ಸ್ವರ್ಗ, ಮಟನ್ ತಿನ್ನೋದೇ ಒಂಥರ ಸ್ವರ್ಗ ನೋಡಿ. ಎಲ್ಲ ಪೀಸಸಲ್ಲೂ ಒಂದು ಚಿಕ್ಕ ಲೇಯರು ಚರ್ಬಿ ಇದೆ. ಸೊ ಈ ಥರ ಇದ್ರೇ ಅದು ಮಟನ್ ಅಂತ ಕರೆಯೋದು. ಇದು ಊರುಗಳ ಕಡೆ ಎಲ್ಲ ಹಿಂಗಿದ್ರೇ ತಿನ್ನೋದು, ಚರ್ಬಿ ಇಲ್ಲಾಂದರೆ ಅದು ಮಟನ್ ಎಲ್ಲ ಅಂದ್ಬಿಡ್ತಾರೆ. ನೆಕ್ಸ್ಟು ಬಂದು ಸೈಡಲ್ಲಿ ಹಂಗೆ ಮುದ್ದೆ ತಿಂತಾದ್ರಿಂದ ಸೈಡಲ್ಲಿ ನೆಂಚ್ಕೊಳಕ್ಕೆ ಎಗ್ ಬೋಟಿ ತರಿಸಿದೆ. ಸೊ ಎಗ್ ಮೊಟ್ಟೆ ಜಾಸ್ತಿ ಹಾಕಿ ರೋಟಿನ ಪೆಪ್ಪರ್ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಟ್ಟಿರೋದು. ಎಲ್ಲನೂ ಸರಿಯಾಗಿ ಖಾರ ಇಟ್ಟಿದ್ದಾರೆ. ಇದರಲ್ಲಿ ಹಸಿಮೆಣಸಿನಕಾಯಿ ಏನು ಜಾಸ್ತಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಬೇಜಾನ್ ಹಾಕಿದ್ದಾರೆ. ಸೊ ಹಸಿಮೆಣಸಿನಕಾಯಿ ಚಿಕ್ಕ ಚಿಕ್ಕ ಪೀಸಸ್ ಬೇಜಾನಿದೆ. ಸಿದ್ದಾಗೆಲ್ಲ ಖಾರ ಪೆಪ್ಪರ್ ಟೇಸ್ಟು ಯಥೇಚ್ಛವಾಗಿ ಬರುತ್ತೆ. ಜಾಸ್ತಿ ಪೆಪ್ಪರ್ ಯೂಸ್ ಮಾಡಿದ್ದಾರೆ. ಆಮೇಲೆ ಮೊಟ್ಟೆನೂ ಬೇಜಾನ್ ಯೂಸ್ ಮಾಡಿದ್ದಾರೆ. ಸೊ ಆ ಮೊಟ್ಟೆದು ಫ್ಲೇವರು, ಮಟನ್ದು ಘಮ, ಆಮೇಲೆ ಇದು ಚೆನ್ನಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ಬೇಯಿಸಿದ್ದಾರೆ ಬೋಟಿನ. ಒಂದೊಂದು ಕಡೆ ಒಂದೊಂದು ಥರ ಸ್ಮೆಲ್ ಬರುತ್ತಲ್ಲ ಬೋಟ್, ಇದು ಆ ಥರ ಎಲ್ಲ ಬರಲ್ಲ. ಇದಂತೂ ಅದ್ಭುತವಾಗಿದೆ. ಜಾಸ್ತಿ ಈರುಳ್ಳಿ ಹಾಕಿದ್ದಾರೆ. ಆ ಈರುಳ್ಳಿ ತಿನ್ನಲ್ಲ, ಈರುಳ್ಳಿದು ಸ್ವೀಟ್ನೆಸ್ಸು, ಕ್ರಂಚಿನೆಸ್ಸು, ಆಮೇಲೆ ಕರ್ಬೇವಿನ ಸೊಪ್ಪಿನ ಘಮ. ಸೊ ಅದ್ಭುತ, ಸೂಪರ್ ಆಗಿತ್ತು. ಈಗ ನೆಕ್ಸ್ಟ್ ಡಿಶ್ಗೆ ಹೋಗೋಣ. ಸೊ ಒಂದೊಳ್ಳೆ ಮುದ್ದೆ, ಮಟನ್ ಸಾರು ಮತ್ತು ಬೋಟಿ ಫ್ರೈ ತಿಂದಾದಮೇಲೆ, ಎಗ್ ಬೋಟಿ ಫ್ರೈ ತಿಂದಾದಮೇಲೆ ನೆಕ್ಸ್ಟು ಬಂದುಬಿಟ್ಟು ಬಿರಿಯಾನಿ ಸಿಗುತ್ತೆ ಇಲ್ಲಿ. ಸೊ ಮಟನ್ ಬಿರಿಯಾನಿ ತರಿಸಿದ್ದೀನಿ, ಮಟನ್ ಬಿರಿಯಾನಿಗೆ. ಸೊ ನೆಂಚ್ಕೊಳಕ್ಕೆ ಸೈಡಲ್ಲಿ ತಲೆ ಮಾಂಸ ಮತ್ತು ಕೈಮಾ ಉಂಡೆ ತರಿಸಿದ್ದೀನಿ. ಇನ್ನೊಂದು ಚಿಕನ್ ಕಬಾಬ್ ಬೆಳಿದ್ದೀನಿ, ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಬೇಯ್ತಾ ಇದೆ. ಸೊ ಅಷ್ಟರಲ್ಲಿ ಶುರು ಮಾಡೋಣ ಬಿರಿಯಾನಿ. ಆಹಾಹಾ, ಬಿಸಿ ಬಿಸಿ ಮಟನ್ ಬಿರಿಯಾನಿ, ದೊಡ್ಡ ದೊಡ್ಡ ಪೀಸು ಮಟನ್, ಉದ್ರುದ್ರಾದ ರೈಸು. ಟೇಸ್ಟ್ ಮಾಡುವ ಬರೀ ಬರೀ ರೈಸ್ನ ಫಸ್ಟು. ಹ್ಞೂ,
ಫಸ್ಟು ತಿಂದಿದ ತಕ್ಷಣ ಫಸ್ಟು ಬಂದಿದ್ದ ಟೇಸ್ಟ್ ಬಂದು ಸೋಂಪು. ಸೋಂಪು ಜಾಸ್ತಿ ಯೂಸ್ ಮಾಡಿದ್ದಾರೆ. ಸೋಂಪಿನಿಗಮ್ಮ ಕಸೂರಿ ಮೆತ್ತಿನೂ ಹಾಕಿದ್ದಾರೆ, ಅದರಲ್ಲೂ ಟೇಸ್ಟು. ಆಮೇಲೆ ಪಲಾವ್ ಎಲೆ ಚೆನ್ನಾಗಿ ಬೇಯಿಸಿರೋ ಶುಂಠಿಗೆ ಬೆಳ್ಳುಳ್ಳಿಗೆ ಘಮ ಕೂಡ ಬರುತ್ತೆ, ಅದ್ಭುತವಾಗಿದೆ. ಪಕ್ಕ ನಾಟಿ ಸ್ಟೈಲ್ ಪಲಾವ್, ಪಲಾವ್ ಮಟನ್ ಪಲಾವ್. ಕ್ವಾಂಟಿಟಿನೂ ಇಷ್ಟ ಆಯಿತು, ರೈಸ್ ಕ್ವಾಂಟಿಟಿ ಜಾಸ್ತಿ ಇದೆ, ಒಬ್ಬರಿಗೆ ಸಫಿಷಿಯಂಟ್ ಆಗಿದೆ. ಪೀಸಸ್ಸು ಅಷ್ಟೇ, ಅವಳೆ ತೋರಿಸೋದಲ್ಲ, ದೊಡ್ಡ ದೊಡ್ಡ ಸೈಜಿಂದು ನಾಲ್ಕು ಪೀಸ್ ಬರುತ್ತೆ. ಸೊ ನಾಲ್ಕು ಪೀಸ್ ಇದೆ, ಅದ್ಭುತವಾಗಿದೆ. ಆವಾಗಲೇ ಮಟನ್ ಸಾರಲ್ಲಿ ಹೇಳಿದೆ, ಚೆನ್ನಾಗಿ ಬೆಂದಿತ್ತು. ಪೀಸ್ ಎತ್ಕೊಂಡು ರೈಸ್ನ ಮಿಕ್ಸ್ ಮಾಡಿಕೊಂಡು ಒಂದು ತುತ್ತು ತಿಂದುಬಿಡು, ಚೆನ್ನಾಗಿ ಬೆಂದಿದೆ. ಆಮೇಲೆ ಚೆನ್ನಾಗಿ ಹಿಡಿದಿದೆ ಮಸಾಲ ಕೂಡ, ಅಲ್ಟಿಮೇಟ್ ಮಸ್ಟ್ ಟ್ರೈ. ಸೊ ಇಲ್ಲಿ ಪಕ್ಕ ಸೇಮ್ ಪಲಾವು ಹೆಂಗಿರುತ್ತೆ, ಪಲಾವು ಮನೇಲಿ ಮಾಡ್ತಾರಲ್ಲ ಬಿರಿಯಾನಿ, ಅದೇ ಥರ ಇರುತ್ತೆ. ಸಾರು ಅಷ್ಟೇ, ನನಗೆ ಸಾಕಾದಿಷ್ಟ ಆಯಿತು. ಮುದ್ದೆ ಮುದ್ದೆ ಊಟ ತಿನ್ನಿ, ಮಟನ್ ಸಾರು ಜೊತೆ, ಇಲ್ಲ ಅಂದರೆ ಬಿರಿಯಾನಿ ತಿಂತೀನಿ ಅಂದರೆ ಬಿರಿಯಾನಿ ಆರಾಮಾಗಿ ತೊಗೊಬೋದು. ಈಗ ನೆಕ್ಸ್ಟು ತಲೆ ಮಾಂಸ ತೊಗೊಂಡು ಒಂದೆರಡು ಪೀಸ್ ಬಡ್ಸ್ಕೊಂಡಿದ್ದೀನಿ ತಲೆ ಮಾಂಸ. ಸೇಮ್ ಫಸ್ಟು ಮಟನ್ ಸಾರು ತಿಂದಾಗ ಏನು ಫೀಲಿಂಗ್ ಬಂತು ಅದೇ ಥರ ಇದೆ. ಇದು ಅಷ್ಟೇ, ಸ್ವಲ್ಪ ಟೊಮೆಟೋದು ಟೇಸ್ಟ್ ಬರುತ್ತೆ, ಸ್ವಲ್ಪ ಟೊಮೆಟೊ ಉಳಿದಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಟೊಮೆಟೊನ ಯೂಸ್ ಮಾಡಿದ್ದಾರೆ, ಮತ್ತು ಆ ಕೆಂಪು ಮೆಣಸಿನದು ಖಾರ ಸ್ಲೈಟಾಗಿ ಸೂಪರ್. ಮಾಂಸ ಚೆನ್ನಾಗಿ ಬೇಯಿಸಿದ್ದಾರೆ, ಸೊ ಇದು ಕರ್ಗೋಗುತ್ತೆ. ಒಂದು ಪೀಸ್ಗೆಲ್ಲ ನಿಲ್ಸೋಕ್ಕಾಗಲ್ಲ, ಎರಡು ಪೀಸ್. ಇನ್ನೊಂದೇನು ಅಂದರೆ ಇಲ್ಲಿ ಅವ್ರು ಹೇಳಿದ್ರು, ಅವ್ರು ಚಾಲೆಂಜ್ ಮಾಡಿದ್ರು, ಸರ್ ಈಗ ನಮ್ಮ ಥರ ಯಾರೂ ಕ್ಲೀನ್ ಮಾಡಲ್ಲ ತಲೆನ ಅಂತ. ಸೊ ನಾವು ಬರೋಕ್ಕೆ ಮುಂಚೆ ಅಡುಗೆ ಮುಗ್ದೋಗಿತ್ತು, ವೀಡಿಯೋ ಮಾಡ್ಕೊಂಡಿದ್ರು, ವೀಡಿಯೋ ತೋರಿಸಿದ್ರು ಅವ್ರು ಕ್ಲೀನ್ ಮಾಡೋ ತಲೆ ಫುಲ್ಲು ವೈಟಾಗಿ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸುಟ್ಟುಬಿಟ್ಟು ಮತ್ತೆ ಕೆರೆದುಬಿಟ್ಟು ಚೆನ್ನಾಗಿ ಒಂದು ಚೂರು ಕೂದಲು ಅದು ಇದು ಏನೂ ಸಿಗೋದಿಲ್ಲ, ಕಪ್ಪು ಕಪ್ಪುಗೆ ಆ ಥರ ಇರೋದಿಲ್ಲ, ಕ್ಲೀನಾಗಿರುತ್ತೆ. ಮಟನ್ ತೆಂಗಿರುತ್ತೆ ಅದೇ ಥರ ಇರುತ್ತೆ, ಚೆನ್ನಾಗಿದೆ. ಸೊ ನೀವು ಆರಾಮಾಗಿ ಬಂದು ಟ್ರೈ ಮಾಡ್ಬೋದು. ತುಂಬ ಜನ ತಿನ್ನಲ್ಲ ತಲೆ ಮಾಂಸ ಎಲ್ಲ ಕಡೆ, ಸೊ ಸರಿಯಾಗಿ ಕ್ಲೀನ್ ಮಾಡ್ತಾರೋ ಇಲ್ವ ಅಂತ, ಬಟ್ ಇಲ್ಲಿ ಚೆನ್ನಾಗಿ ಮಾಡ್ತಾರೆ, ಆರಾಮಾಗಿ ತಿನ್ಬೋದು. ಬೋಟಿನೂ ಅಷ್ಟೇ, ಸಾಕಾಗಾಯಿತು. ಈಗ ಕೈಮಾ ಉಂಡೆ, ಅದು ಕೂಡ ಅವರೇ ಕಾಳುಗಳು ಹಾಕಿರೋ ಕೈಮಾ ಉಂಡೆ, ಒಂದು ಎತ್ಕೊಂಡು ಪ್ಲೇಟಲ್ಲಿ ಇಟ್ಕೊಂಡು ಟೇಸ್ಟ್ ಮಾಡ. ಕೈಮಾ ಉಂಡೆನ ಒಡೆದು ಬಿಡೋಣ. ಆಹಾ, ಬೈಂಡಿಂಗ್ ಚೆನ್ನಾಗಾಗಿದೆ. ಆಮೇಲೆ ನೋಡ್ಬೋದು ಕಾಣಿಸಿದೆ, ದಪ್ಪ ದಪ್ಪ ಕೈಮಾ ಓಡಿಸಿದ್ದಾರೆ. ಸೊ ಬಾಯಿ ತುಂಬ ಸಿಗುವುದು ಇದೆ. ಆಮೇಲೆ ಸೊಪ್ಪಿನ ಘಮ ಎಲ್ಲ ಬರುತ್ತೆ, ದೊಡ್ಡ ದೊಡ್ಡ ಪೀಸು ಬಾಯಿಗೆ ಸಿಗುತ್ತೆ ನಿಮಗೆ, ಮಟನ್ ತಿಂತಾಯಿದ್ದೀವಿ ಅಂತ ಫೀಲ್ ಆಗುತ್ತೆ. ಹಂಗೆ ಮದ್ ಮಧ್ಯ ಇತ್ತಿಗೆ ಬೆಳೆ ಸಿಗುತ್ತೆ, ಅದು ಸಿಕ್ತಾಗ ಅದೊಂಥರ ಮಜಾ. ಕೈಮಾ ಗೊಜ್ಜಲೂ ಇತ್ತಿಗೆ ಬೆಳೆ ಎಲ್ಲ ಹಾಕಿದ್ರೆ ಮಜಾನೋ ಮಜಾ, ಅದು ನನ್ನ ಪರ್ಸ್ನಲ್ ಫೇವ್ರೇಟು. ಆಮೇಲೆ ಒಬ್ಬರು ಬಟಾಣಿ ಹಾಕ್ತಾರೆ, ಚೆನ್ನಾಗಿದೆ. ಈಗ ನೆಕ್ಸ್ಟು ಕಬಾಬ್ ಕೂಡ ಬಂತು, ಹಂಗೆ ಮಾತಾಡ್ತಾ ಕಬಾಬ್ ಟೇಸ್ಟ್ ಮಾಡೋಣ. ಕ್ರಿಸ್ಪಿ ಆದ ಚಿಕನ್ ಕಬಾಬ್ ಕಬಾಬು ಅಷ್ಟು ಸಿಂಪಲ್ಲಾಗಿದೆ, ಜಾಸ್ತಿ ಆಡಂಬರ ಗಿಡಂಬರ ಇಲ್ಲ, ಅಂದರೆ ಮೇಲ್ಗಡೆ ಚಾಟ್ ಮಸಾಲ ಹಾಕೋದು ಆ ಥರ ಏನೂ ಮಾಡಿಲ್ಲ, ಬರೀ ಬಿಳಿಯಲ್ಲೂ ಯೂಸ್ ಮಾಡಿದ್ದಾರೆ ಆ ಬ್ಯಾಟರಲ್ಲಿ. ಸೊ ಅದು ಸಿಗ್ತಾ ಇರುತ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನು. ಸೊ ಅದು ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ಮಸಾಲ ಏನು ಹಾಕಿಲ್ಲ, ಆರಾಮಾಗಿ ತಿನ್ಬೋದು. ಸೊ ನೀವು ಮನೇಲಿ ಮಾಡ್ಕೊಂಡು ತಿನ್ನೋ ಥರನೂ ಇರುತ್ತೆ. ಸೊ ಐಬಿನಲ್ಲಿ ಓಡಾಡ್ತಿರ್ಬೇಕಾರೆ ಈ ಐಬಿನಲ್ಲಿ ತಿನ್ಬೇಕಾರೆ ಸ್ವಲ್ಪ ಈ ಥರ ಲೈಟ್ ಲೈಟಾಗೆ ಈ ಥರ ಚೆನ್ನಾಗಿರೋದೇ ತಿನ್ನಬೇಕು, ಅಂತೆ ಅಪ್ಸೆಟ್ ಆಗಬಾರ್ದು ಟ್ರಾವೆಲ್ ಮಾಡ್ತಿರ್ತೀವಲ್ಲ ಅದಕ್ಕೆ. ಸೊ ಆರಾಮಾಗಿ ಬಂದು ಇಲ್ಲಿ ಟ್ರೈ ಮಾಡ್ಬೋದು. ಸೊ ಖಾರ ಕಮ್ಮಿ, ಖಾರ ಬೇಕು ಅಂದರೆ ಮಿಣ್ ಚಟ್ನಿ ಇದೆ, ಮಿಣ್ ಚಟ್ನಿ ಜೊತೆ ತಿನ್ನೋಣ. ಅದ್ರ ಜೊತೆ ಸೂಪರ್ ಕಾಂಬಿನೇಷನು, ಇದರಲ್ಲಿ ಕಬಾಬಲ್ಲಿ ಸ್ವಲ್ಪ ಖಾರ ಕಮ್ಮಿ ಇತ್ತು, ಸೊ ಆ ಚಟ್ನಿ ಜೊತೆ ಮ್ಯಾಚ್ ಆಗೋಯ್ತು. ನಿಂಬೆಹಣ್ಣು ಇರುತ್ತೆ, ನಿಂಬೆಹಣ್ಣು ಇಟ್ಕೊಂಡು ತಿಂದರೆ ಇನ್ನೂ ಹುಳುಗಳಿಗೆ ಖಾರ ಖಾರವಾಗಿ ಅದ್ಭುತವಾಗಿರುತ್ತೆ. ಈಗ ನೀಟಾಗಿ ಖಾಲಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ಅಂತ. ಫೈನಲಾಗಿ ಒಂದು ಕಪ್ಪು ರಸಂ ಇಸ್ಕೊಂಡು ಕುಡಿತಾ ಇದ್ದೀನಿ, ಸೊ ಜೀರ್ಣ ಆಗಲಿ ಅಂತ. ಕೆಂಪುಗಿದೆ ಟೊಮೊಟೊ ರಸ, ಹುಳಿ ಹುಳಿಗೆ ಖಾರ ಖಾರವಾಗಿ ಕೆಂಪು ಮೆಣಸಿನ ಪುಡಿ ಜಾಸ್ತಿ ಹಾಕಿದ್ದಾರೆ, ಮತ್ತು ಆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದು, ಅದ್ರದ್ದು ಘಮ ಅದ್ಭುತವಾಗಿದೆ. ಅನ್ನಕ್ಕೆಲ್ಲ ಹಾಕೊತಿಂದರೆ ಇನ್ನೂ ಸಾಕಾಗಿರುತ್ತೆ. ಸೊ ನೀವೇನಾದರೂ ಮಂಗಳೂರು ಬೆಂಗಳೂರು ಟು ಬೆಂಗಳೂರು ರೂಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಹೈವೇನಲ್ಲಿ ಮಂಗಳೂರಿಂದ ವಾಪಸ್ ಬೆಂಗಳೂರು ಕಡೆ ಹೋಗ್ತಾ ಇದ್ದೀರಾ, ಇಲ್ಲ ಬೆಂಗಳೂರು ಕಡೆಯಿಂದ ಮಂಗಳೂರಿಗೆ ಹೋಗ್ತಾ ಇದ್ದೀರಾ, ಮಧ್ಯದಲ್ಲಿ ನಾಟಿ ಸ್ಟೈಲ್ ಏನಾದ್ರು ತಿನ್ನಬೇಕು, ಪಕ್ಕ ನಾಟಿ ಸ್ಟೈಲು ಮನೆ ಊಟ ಥರ ನಾನ್ ವೆಜ್ ಊಟ ತಿನ್ನಬೇಕು ಅಂದರೆ ಈ ಜಾಗಕ್ಕೆ ಬರಲೇಬೇಕು. ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಬರೋಟ ಬರ್ಬೋದು, ಮೈನ್ ರೋಡಲ್ಲೇ ಇದೆ. ಸೊ
ನೀಟಾಗಿ ಕಾಣಿಸುತ್ತೆ, ನಮ್ಮ ಹಳ್ಳಿ ಮನೆ ಬೋರ್ಡು. ಸೊ ಇಲ್ಲಿ ಬಂದಾಗ ಮೇನ್ ಟ್ರೈ ಮಾಡಬೇಕಾದ್ರೆ ಬಂದು ಮುದ್ದೆ ಊಟ ಟ್ರೈ ಮಾಡಿ. ನಾನು ಫಸ್ಟು ತರ್ಸ್ಕೊಂಡಿದ್ದೆ ಅದೇ ಮುದ್ದೆ ಮತ್ತು ಮಟನ್ ಸಾರು, ಸಖತ್ತಾಗಿತ್ತು. ಸಾರು ಮಾತ್ರ ಅದ್ಭುತವಾಗಿತ್ತು, ಕಾರ್ಕಾರವಾಗೆ ಫುಲ್ ಮಸಾಲೆ ಭರಿತವಾಗೆ ಸೂಪರ್ ಆಗಿತ್ತು. ಮತ್ತು ಮಟನ್ ಪೀಸಸ್ಸು ಅಷ್ಟೇ ಚೆನ್ನಾಗಿ ಬೆಂದಿತ್ತು, ಚೆನ್ನಾಗಿ ಬೇಯಿಸಿತ್ತು. ಸ್ವಲ್ಪ ಅಗಿಬೇಕು ಬಟ್ ತುಂಬ ಅಗಿಯೋ ಅವಶ್ಯಕತೆ ಇಲ್ಲ, ಒಂದು 2-3 ಬೈಟು. ಆಮೇಲೆ ನೆಕ್ಸ್ಟು ಬಂದುಬಿಟ್ಟು ಬಿರಿಯಾನಿ ಟ್ರೈ ಮಾಡೋರು ಬಿರಿಯಾನಿ ಟ್ರೈ ಮಾಡ್ಬೋದು. ಇಲ್ಲಿ ಊಟನೂ ಸಿಗುತ್ತೆ. ಸೊ ಮುದ್ದೆ ಊಟ ಆ ಥರ ರೈಸ್ ಜೊತೆನು ಆ ಸಾಂಬಾರು ರೈಸ್ಗೆ ಒಳ್ಳೆ ಕಾಂಬಿನೇಷನ್ನು, ಚಾಸ್ ಜಾಸ್ತಿ ಸಾರು ಹಾಕ್ಕೊಂಡು ತಿಂತಾ ಇದ್ರೆ ಒಳ್ಳೆ ಮಜಾ. ಆಮೇಲೆ ಇನ್ನೊಂದೇನು ಅಂದರೆ ಇಲ್ಲಿ ಎಲ್ಲ ಥರ ಸಾರುಗಳು ಸಿಗೋದು ಜಾಸ್ತಿ. ಸೊ ನೀವು ಬೇಕು ಅಂದರೆ ಆ ಸ್ಪೆಷಲಾಗಿ ಬೇಕಾದ್ರೆ ಪೆಪ್ಪರ್ ಡ್ರೈ ಮಾಡ್ಸ್ಕೊಬೋದು. ನಾವು ಎಗ್ ಬೋಟಿ ಫ್ರೈ ಮಾಡ್ಸ್ಕೊಂಡು ಪೆಪ್ಪರ್ ಫ್ರೈ ಅದು. ಸೊ ಅದು ಮಾಡ್ಸ್ಕೊಂಡು ಇಲ್ಲ ಮಟನ್ ಪೆಪ್ಪರು ಮಾಡಿಕೊಡ್ತಾರೆ, ಚಿಕನ್ ಪೆಪ್ಪರು ಮಾಡಿಕೊಡ್ತಾರೆ. ಸೊ ಅದು ಕಸ್ಟಮೈಸ್ ಮಾಡ್ಸ್ಕೊಬೋದು. ಚೆನ್ನಾಗಿತ್ತು ಎಗ್ ಬೋಟಿ, ಅದ್ಭುತವಾಗಿತ್ತು. ಅದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಅದಾದಮೇಲೆ ಬಿರಿಯಾನಿ, ಮಟನ್ ಬಿರಿಯಾನಿ ಅಥವಾ ಮಟನ್ ಪಲಾವ್ ಅಂತ ಹೇಳ್ಬೋದು. ಸೊ ಪಲಾವ್ ಥರನೇ ಮನೇಲಿ ಮಾಡೋ ಥರನೇ ಇತ್ತು. ಸೊ ನಿಮಗೆ ಸೋಂಪು, ಕಸೂರಿ ಮೇತಿ ಮತ್ತು ಆ ಪಲಾವ್ ಎಲೆದು ಸ್ಮೆಲ್ಲು ಎಲ್ಲ ಬರುತ್ತೆ, ಜಾಸ್ತಿ ಫ್ಲೇವರು ಸೋಂಪಿಂದ ಬರುತ್ತೆ ಘಮ. ಆಮೇಲೆ ಮಟನ್ ಫ್ಲೇವರ್ ಇಂಟೆನ್ಸ್ ಆಗಿರುತ್ತೆ ರೈಸಲ್ಲೆಲ್ಲನು. ಸೊ ಮಟನ್ ಫ್ಲೇವರ್ ಮೈನು ಕೈಯಲ್ಲೂ ಅದೇ ಘಮ, ಮಟನ್ದು ಒಳ್ಳೆ ಮಟನ್ ಉಸಿರ್ತಾರೆ. ಆಮೇಲೆ ಇನ್ನೊಂದು ಏನಂದರೆ ಪಲಾವ್ ಎಲೆ ಬಂದುಬಿಟ್ಟು ನಾರ್ಮಲ್ ಪಲಾವ್ ಎಲೆ ನಾವು ಏನು ಹಾಕ್ತೀವಿ ಅದು ಅದ್ರ ಜೊತೆಗೆ ಮಲೆನಾಡು ಪಲಾವ್ ಎಲೆ ಬರುತ್ತೆ ಗೊತ್ತಾ, ಹಸಿರು ಕಲರ್ದು ಒಣಗಿಲ್ದಿರೋದು ಹಸಿದು ಅದು ಕೂಡ ಯೂಸ್ ಮಾಡಿರ್ತಾರೆ. ಆಮೇಲೆ ಇನ್ನೊಂದು ಏನಂದರೆ ತಿಂತ ಲಾಸ್ಟ್ ತುತ್ತಲ್ಲಿ ನೀವು ಒಂದೆರಡು ಪೀಸು ಗೋಡಂಬಿನೂ ಸಿಗ್ತು. ಸೊ ಗೋಡಂಬಿನೂ ಹಾಕಿರ್ತಾರೆ. ಒಟ್ಟಲ್ಲಿ ಚೆನ್ನಾಗಿತ್ತು, 4 ದೊಡ್ಡ ದೊಡ್ಡ ಪೀಸು ಮಟನ್ನು. ಸೊ ಆರಾಮಾಗಿತ್ತು. ನೀವು ಬೆಂಗಳೂರಲ್ಲಿ ಏನು ಟ್ರೈ ಮಾಡ್ತೀರೋ ಅದೇ ಥರನೇ ಬಿರಿಯಾನಿ ಇಲ್ಲೂ ಸಿಗುತ್ತೆ. ಸೊ ಹೈವೇನಲ್ಲಿ, ಸೊ ಹೈವೇನಲ್ಲಿ ಅಪ್ರೂಪ ಒಳ್ಳೊಳ್ಳೆ ಊಟ ಸಿಗೋದು, ಅದು ಟ್ರೈ ಮಾಡ್ಬೋದು. ಆಮೇಲೆ ತಲೆ ಮಾಂಸ ಇನ್ನೊಂದು ಬೆಸ್ಟ್ ಅಂದರೆ ನಾನು ಕ್ಲೀನಿಂಗ್ ಮಾಡಿರೋದು ವೀಡಿಯೋ ಎಲ್ಲ ಫುಲ್ ನೋಡಿದ್ವಿ. ಸೊ ವೀಡಿಯೋ ಮಾಡಿ ತೋರಿಸಿದ್ರು, ಚೆನ್ನಾಗಿತ್ತು. ಫುಲ್ಲು ನೀಟಾಗಿ ಕ್ಲೀನ್ ಮಾಡ್ತಾರೆ. ಸೊ ನಾವೇನು ಅಂದ್ಕೊಂಡು ಆ ವೀಡಿಯೋ ಅವ್ರ ಹತ್ರ ಈಸ್ಕೊಂಡು ನಾವು ಹಾಕೋಣ ಆ ವೀಡಿಯೋನ ತೋರಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದೆಲ್ಲ ತಲೆ ಕ್ಲೀನ್ ಮಾಡೋದು, ಕಟ್ ಮಾಡೋದು ಎಲ್ಲ ತೋರಿಸಿದ್ರೆ ಸುಮ್ಮನೆ ತುಂಬ ಜನಕ್ಕೆ ಇಷ್ಟ ಆಗೋಲ್ಲ, ಮತ್ತು ಇದು ಮಾನಿಟೈಸೇಷನ್ನು ಆಫ್ ಆಗ್ಬಿಡುತ್ತೆ ಯೂಟ್ಯೂಬ್ ಕಡೆಯಿಂದ. ಅದೆಲ್ಲ ಯಾಕೆ ತಲೆ ನೋವು ಅಂತ ಅದನ್ನು ತೋರಿಸಿಲ್ಲ. ಸೊ ಚೆನ್ನಾಗಿತ್ತು, ವೈಟಾಗಿರುತ್ತೆ ಮೀಟು, ಸುಟ್ಟಿರೋದು ಕಳೆ ಆ ಥರ ಏನೂ ಇರೋಲ್ಲ. ಸೊ ಆಮೇಲೆ ಬೋಟಿಂದು ಅಷ್ಟೇ, ಬೋಟಿಂದು ಸ್ಮೆಲ್ ಏನೂ ಇರೋಲ್ಲ, ಮಸಾಲೆ ಅದು ಘಮ ಅದ್ಭುತವಾಗಿರುತ್ತೆ. ಸೊ ಒಂದು ಬೆಸ್ಟ್ ಆಪ್ಷನ್ನು ನಾಟಿ ಸ್ಟೈಲ್ ತಿನ್ನೋ, ನಾಟಿ ಸ್ಟೈಲ್ ತಿಂತೀರಾ ಹೈವೇನಲ್ಲಿ ಹೋಗ್ಬೇಕಾದ್ರೆ ಅಂದರೆ ಇಲ್ಲಿ ಬರ್ಬೋದು. ಆಮೇಲೆ ಹೆವಿನೂ ಒಂದ್ಸಲ ಜಾಸ್ತಿ, ಹೊಟ್ಟೆಗೆ ಹಿತವಾಗಿರುತ್ತೆ, ಲೈಟಾಗಿರುತ್ತೆ. ಸೊ ಒಂದ್ಸಲ ಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀನಿ. ಸೊ ಕೊನೆಯದಾಗಿ ವೀಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.